ಭಾರತೀಯ ಸೇನೆಯು ಪಾಕ್ ಉಗ್ರರ ದಾಳಿಗೆ ತಕ್ಕ ಪಾಠ ಕಲಿಸಿದೆ ಎಂದು ಮಾಜಿ ಸೈನಿಕ ಶ್ರೀ ರಾಮ್ ಸೇನೆ ಜಿಲ್ಲಾಧ್ಯಕ್ಷ ವಿಕ್ರಮ್ ಪಂಡ್ಯ ಹರ್ಷ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸೇನೆಯು ಪಾಕ್ ಉಗ್ರರಿಗೆ ವಿಮಾನ ದಾಳಿ ಮಾಡುವುದರ ಮೂಲಕ ತಕ್ಕ ಪಾಠ ಕಲಿಸಿದೆ ಎಂದು ಮಾಜಿ ಸೈನಿಕ ಶ್ರೀ ರಾಮ್ ಸೇನೆಯ ಜಿಲ್ಲಾ ಅಧ್ಯಕ್ಷ ವಿಕ್ರಮ್ ಪಂಡ್ಯ ಹರ್ಷ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸೇನೆಯು ಇಂದು ಮಂಗಳವಾರ ಪಾಕ್ ಆಕ್ರಮಿತ ಕಾಶ್ಮೀರದ ವಿವಿಧೆಡೆ ವಾಯುದಾಳಿ ನಡೆಸಿ ನೂರಾರು ಉಗ್ರರನ್ನು ಕೊಂದು ಹಾಕಿದ ಘಟನೆಯನ್ನು ಸಮರ್ಥಿಸಿಕೊಂಡು ಚಿಕ್ಕೋಡಿ ಪಟ್ಟಣದಲ್ಲಿ ಶ್ರೀರಾಮ್ ಸೇನೆ, ಬಜರಂಗ್ ದಳ, ಟೀಂ ಮೋದಿ ಅಭಿಮಾನಿಗಳು ಹಾಗೂ ವಿವಿಧ ಸಂಘಟನೆಗಳು ಸೇರಿ ವಿಜಯೋತ್ಸವ ಆಚರಿಸಿದರು. ಚಿಕ್ಕೋಡಿ ಪಟ್ಟಣದ ಅಂಕ್ಲಿಕೂಟ್ ಹಾಗೂ ಪುರಸಭೆ ಎದುರು ಪಟಾಕ್ಷಿ ಸಿಡಿಸಿ ಸಿಹಿ ಹಂಚಿ ವೀರ್ ಜವಾನ್ ತುಮ್ ಆಗೇ ಬಡೋ, ಹಮ್ ತುಮಾರೆ ಸಾಥ್ ಹೇ ಎಂದು ಘೋಷಣೆ ಕೂಗುತ್ತಾ ವಿಜಯೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅದೇ ತರಹ ಹೊರಗಿನ ಆತಂಕವಾದಿ ಮತ್ತು ಹೊರಗಿನ ಇರತಕ್ಕಂತ ಪಾಕಿಸ್ತಾನಿಗಳನ್ನ ನೀವು ಹೊಡೀರಿ, ಒಳಗಿರ್ತಕ್ಕಂತ ಆತಂಕವಾದಿಗಳೇ ಮತ್ತು ಆತಂಕವಾದಿಗಳನ್ನ ಕೊಡ್ತಕ್ಕಂತ ರಾಜಕಾರಣಿಗಳು ಸಪೋರ್ಟ್ ಕೊಡ್ತಕ್ಕಂತ ರಾಜಕಾರಣಿಗಳನ್ನ ಮತ್ತು ಒಳಗಿರ್ತಕ್ಕಂತ ಆತಂಕವಾದಿಗಳನ್ನ ನಾವು ಹೊಡೆದು ನೋಡ್ತೀವಂತ ಹೇಳ್ತೀವಿ. ಭಾರತ್ ಮಾತಾ ಕೀ ಜೈ.